ನಮಸ್ಕಾರ ಸ್ನೇಹಿತರೆ ಕನ್ನಡದ ಕುರುಕ್ಷೇತ್ರ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇಪ್ಪತ್ತು ವರ್ಷದ ಯುವಕ ಎಪ್ಪತ್ತು ವರ್ಷದ ವೃದ್ಧೆಯನ್ನು ಮದುವೆಯಾಗುತ್ತಾನೆ ಆನಂತರ ಏನಾಯಿತು ಎಂದು ತಿಳಿದರೆ ನೀವು ಖಂಡಿತವಾಗಿಯೂ ಶಾಕ್ ಆಗುತ್ತೀರಾ ಸ್ನೇಹಿತರೆ ಈ ದಿನದ ಈ ವಿಡಿಯೋ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತದೆ ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆಯೇ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಮತ್ತು ನೀವೇನಾದರೂ ಇನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ ಸ್ನೇಹಿತರೆ ಈ ಘಟನೆ ಸೌದಿ ಅರೇಬಿಯಾದ ಒಂದು ನಗರದಲ್ಲಿ ನಡೆದಿದೆ ಇಲ್ಲಿ ಅಬ್ದುಲ್ ಕರೀಂ ಎಂಬ ಯುವಕ ಕಾಲೇಜು ಓದು ಪೂರ್ತಿ ಮಾಡುತ್ತಾನೆ ಈ ಅಬ್ದುಲ್ ಕರೀಂ ದೈವ ಭಕ್ತಿಯುಳ್ಳ ಯುವಕ ಆತನ ತಂದೆ ತಾಯಿಯರು ತುಂಬಾ ಬಡವರು ಬಹಳ ಬುದ್ಧಿವಂತನಾಗಿದ್ದ ಈತ ತನಗೆ ಬರುವಂತಹ ವಿದ್ಯಾರ್ಥಿ ವೇತನದ ಮೂಲಕ ತನ್ನ ವಿದ್ಯಾಭ್ಯಾಸವನ್ನು ಪೂರ್ತಿ ಮಾಡಿಕೊಳ್ಳುತ್ತಾನೆ ಒಂದು ಬಾರಿ ಕಾಲೇಜಿನಿಂದ ಒಂದು ಟೀಮ್ ಯಾವುದೋ ಒಂದು ರಿಸರ್ಚ್ ಮಾಡಲು ಹೋಗುತ್ತಾರೆ ಆ ಟೀಂನಲ್ಲಿ ಅಬ್ದುಲ್ ಕರೀಂ ಕೂಡ ಇದ್ದನು ಈ ಟೀಂ ನಗರಕ್ಕೆ ದೂರದಲ್ಲಿರುವ ಒಂದು ಸಣ್ಣ ಗ್ರಾಮದಲ್ಲಿ ರಿಸರ್ಚ್ ಮಾಡಲು ಪ್ರಾರಂಭಿಸಿತ್ತು ಪರಿಶೋಧನೆ ಮಾಡುತ್ತಿರುವ ಆ ಪ್ರದೇಶದಲ್ಲಿ ಕುರಿ ಮೇಕೆಗಳನ್ನು ಮೇಯಿಸುತ್ತಿದ್ದಂತಹ ಒಬ್ಬ ವೃದ್ಧ ಮಹಿಳೆಯನ್ನು ಗಮನಿಸುತ್ತಾನೆ ಅಬ್ದುಲ್ ಕರೀಂ ಈ ಇಳಿ ವಯಸ್ಸಿನಲ್ಲಿ ಆಕೆ ಕಷ್ಟಪಡುತ್ತಿರುವುದನ್ನು ನೋಡಿದ ಕರೀಂಗೆ ಕರುಣೆ ಹುಟ್ಟಿತು ಆಕೆ ಈ ವಯಸ್ಸಿನಲ್ಲಿ ಏಕೆ ಇಷ್ಟು ಕಷ್ಟಪಡಬೇಕೆಂದು ಮನಸ್ಸಿನಲ್ಲಿಯೇ ಆಲೋಚಿಸುತ್ತಿದ್ದನು ಎಷ್ಟು ಕಷ್ಟವಾದರೂ ಸರಿ ಪ್ರತಿದಿನವೂ ಆ ತನ್ನ ಕುರಿ ಮೇಕೆಗಳ ಜೊತೆ ಅಲ್ಲಿಗೆ ಬಂದು ಅವುಗಳನ್ನು ಮೇಯಿಸಿ ಸಂಜೆಯಾದ ನಂತರ ಮನೆಗೆ ಹೋಗುತ್ತಿದ್ದನ್ನು ಗಮನಿಸುತ್ತಿದ್ದನು ಹೀಗೆ ಸಾಗಬೇಕಾದರೆ ಒಂದು ದಿನ ಅಬ್ದುಲ್ ಕರೀಂ ಆ ವೃದ್ಧೆಯ ಬಗ್ಗೆ ಅಲ್ಲಿನ ಸ್ಥಳೀಯರ ಬಳಿ ವಿಚಾರಿಸಿದನು ಆಗ ಅವರು ಆ ಮಹಿಳೆಗೆ ಬೇರೆ ಯಾರೂ ಸಂಬಂಧಿಕರು ಇಲ್ಲ ಎಂದು ಹಲವು ವರ್ಷಗಳಿಂದಲೂ ಆಕೆ ಒಬ್ಬಂಟಿಯಾಗಿ ಇದೇ ರೀತಿ ಕಷ್ಟಪಡುತ್ತಿದ್ದಾಳೆ ಎಂದು ತನ್ನ ಜೀವನೋಪಾಯಕ್ಕೆ ಹಲವು ವರ್ಷಗಳಿಂದಲೂ ಈ ಕುರಿ ಮೇಕೆಗಳ ಮೇಲೆಯೇ ಆಧಾರವಾಗಿದ್ದಾಳೆ ಎಂದು ಹೇಳಿದರು ಇದನ್ನು ಕೇಳಿದ ಅಬ್ದುಲ್ ಕರೀಂ ಬಹಳ ಬಾಧೆ ಪಡುತ್ತಾನೆ ರಾತ್ರಿಯೆಲ್ಲವೂ ನಿದ್ದೆ ಮಾಡದೆ ಆ ವೃದ್ಧ ಮಹಿಳೆಯ ಬಗ್ಗೆ ಆಲೋಚಿಸುತ್ತಿದ್ದನು ಈ ಇಳಿ ವಯಸ್ಸಿನಲ್ಲಿ ಪಾಪ ಆ ಮಹಿಳೆ ಎಷ್ಟೋ ಕಷ್ಟಪಡುತ್ತಿದ್ದಾಳೆ ಹಾಯಾಗಿ ರಾಮ ಕೃಷ್ಣ ಅಲ್ಲ ಎಂದು ಸ್ಮರಿಸುವುದನ್ನು ಬಿಟ್ಟು ಈ ವಯಸ್ಸಿನಲ್ಲಿ ಈ ಕಷ್ಟ ಏಕೋ ಆ ಭಗವಂತನಿಗೆ ತಿಳಿಯಬೇಕು ಎಂದುಕೊಂಡನು ಮಾರನೆಯ ದಿನ ಬೆಳಗ್ಗೆ ಎದ್ದು ಆ ವೃದ್ಧ ಮಹಿಳೆಯ ಮನೆ ಬಾಗಿಲಿಗೆ ಹೋಗಿ ಆಕೆಗೆ ನಮಸ್ಕರಿಸಿ ಮನೆಗೆ ಪ್ರವೇಶಿಸಿದನು ತನ್ನನ್ನು ತಾನು ಯಾರೆಂದು ಪರಿಚಯ ಮಾಡಿಕೊಂಡು ನಿಮ್ಮನ್ನು ದಿನವೂ ನೋಡುತ್ತಿದ್ದೇನೆ ನೀವೇಕೆ ಈ ವಯಸ್ಸಿನಲ್ಲಿ ಇಷ್ಟೆಲ್ಲಾ ಕಷ್ಟಪಡುತ್ತಿದ್ದೀರಿ ಎಂದು ಕೇಳಿದನು ಆಗ ಆಕೆ ನನ್ನ ಪತಿ ತುಂಬಾ ವರ್ಷಗಳ ಹಿಂದೆಯೇ ಸತ್ತು ಹೋದರೆಂದು ಆಗಿನಿಂದಲೂ ಒಬ್ಬಂಟಿಯಾಗಿ ಜೀವಿಸುತ್ತಿದ್ದೇನೆಂದು ಅಷ್ಟೇ ಅಲ್ಲದೆ ನನಗೆ ಇಬ್ಬರು ಪುತ್ರರಿದ್ದಾರೆ ಎಂದು ಅವರು ಮದುವೆಯಾದ ನಂತರ ಬೇರೆ ಕಡೆ ಹೊರಟು ಹೋದರೆಂದು ನನ್ನ ಬಗ್ಗೆ ನನ್ನ ಮಕ್ಕಳಿಗೆ ಕಿಂಚಿತ್ತೂ ಯೋಚನೆ ಇಲ್ಲ ಎಂದು ದುಃಖಿಸುತ್ತಲೇ ಹೇಳುತ್ತಾಳೆ ಇಲ್ಲಿ ಆಕೆ ಒಬ್ಬಂಟಿಯಾಗಿ ಜೀವನ ಸಾಗಿಸುತ್ತಿದ್ದಾಳೆ ಯಾವುದೇನೇ ಆಗಲಿ ನಾನು ಧೈರ್ಯ ಕಳೆದುಕೊಂಡಿಲ್ಲ ಕಷ್ಟಪಟ್ಟು ದುಡಿದು ಜೀವನ ಸಾಗಿಸುತ್ತಿದ್ದೇನೆಂದು ಹೇಳಿದಳು ಮಕ್ಕಳು ಬೇರೆ ಕಡೆ ಹೊರಟು ಹೋದ ನಂತರ ಈ ಕುರಿ ಮೇಕೆಗಳನ್ನು ಸಾಕುವುದು ಅಭ್ಯಾಸವಾಗಿಬಿಟ್ಟಿತು ಆ ದಯೆಯಿಂದ ಇವುಗಳ ಸಾಗಾಣಿಕೆಯಿಂದ ಯಾವುದೇ ಕೊರತೆ ಇಲ್ಲದೆ ಜೀವಿಸುತ್ತಿದ್ದೇನೆ ಎಂದು ಹೇಳಿದಳು ಆ ವೃದ್ಧ ಮಹಿಳೆಯ ಧೈರ್ಯ ನೋಡಿ ಅಬ್ದುಲ್ ಕರೀಂ ಬಹಳ ಆಶ್ಚರ್ಯಗೊಂಡಿದ್ದನು ಹಾಗೆಯೇ ನಿಮ್ಮ ಜೀವನದಲ್ಲಿ ಏನಾದರೂ ಕೋರಿಕೆಗಳು ಹಾಗೆಯೇ ಉಳಿದಿವೆಯಾ ಮತ್ತು ನಿಮ್ಮ ಮಕ್ಕಳ ಮೇಲೆ ನಿಮಗೆ ಕೋಪವಿಲ್ಲವೇ ಎಂದು ಕೇಳಿದನು ಕರೀಂ ಇದಕ್ಕೆ ಉತ್ತರವಾಗಿ ಅಂತಹ ಯಾವುದೇ ಕೋರಿಕೆಗಳು ನನಗಿಲ್ಲ ಪ್ರತಿ ಸಂದರ್ಭದಲ್ಲಿಯೂ ಅಲ್ಲಾ ಆಸರೆಯಾಗಿದ್ದಾನೆಂದು ನಮ್ಮ ಮಕ್ಕಳು ದೂರವಿದ್ದರೂ ಸಹ ಅವರು ಸದಾ ಕಾಲ ಸಂತೋಷವಾಗಿರಬೇಕೆಂದು ಅಲ್ಲನ ಬಳಿ ಪ್ರಾರ್ಥಿಸಿದಳು ಅಂದರೆ ಆಕೆಗೆ ತನ್ನ ಮಕ್ಕಳ ಮೇಲೆ ಯಾವುದೇ ರೀತಿಯ ಕೋಪವಿಲ್ಲವೆಂದು ಅರ್ಥ ಮಾಡಿಕೊಂಡನು ಕರೀಂ ಅದೇ ಸಮಯದಲ್ಲಿ ಆ ವೃದ್ಧ ಮಹಿಳೆ ಅಬ್ದುಲ್ ಕರೀಂ ಜೊತೆ ಮಾತಾಡುತ್ತಾ ತನಗೆ ಒಂದೇ ಒಂದು ಕೋರಿಕೆ ಹಾಗೆಯೇ ಉಳಿದು ಬಿಟ್ಟಿದೆ ಅದು ಈ ಜೀವನದಲ್ಲಿ ಸಾಧ್ಯವಾಗುವುದಿಲ್ಲ ಎಂದು ಕಣ್ಣೀರು ಹಾಕಿದಳು ಆ ಕೋರಿಕೆ ಏನೆಂದು ಕೇಳಿದನು ಕರೀಂ ಆಗ ಆ ವೃದ್ಧ ಮಹಿಳೆ ತಾನು ಸಾಯುವ ಮೊದಲು ಒಂದೇ ಒಂದು ಬಾರಿ ಅಲ್ಲ ನಿವಾಸವಾಗಿರುವ ಕಾಬಾ ಷರೀಫ್ನನ್ನು ಸಂದರ್ಶಿಸಬೇಕೆಂದು ಆದರೆ ಈ ಪ್ರಯಾಣವನ್ನು ಒಬ್ಬಂಟಿಯಾಗಿ ಮಾಡಲಾರೆ ಎಂದು ನನ್ನನ್ನು ಕರೆದುಕೊಂಡು ಹೋಗುವವರು ಯಾರೂ ಇಲ್ಲ ಎಂದು ಹೇಳಿದಳು ಆ ವೃದ್ಧೆಯ ಕೋರಿಕೆಯನ್ನು ಕೇಳಿದ ಕರೀಂ ಮೌನವಾಗಿ ಆಲೋಚಿಸುತ್ತಾ ಎದ್ದು ಬರುತ್ತಾನೆ ಹೇಗಾದರೂ ಮಾಡಿ ಆ ವೃದ್ಧೆಯ ಕೋರಿಕೆಯನ್ನು ತೀರಿಸಬೇಕೆಂದು ಮನಸ್ಸಲ್ಲೇ ಅಂದುಕೊಂಡನು ಆದರೆ ಹೇಗೆ ತೀರಿಸುವುದು ಎಂದು ಆಲೋಚಿಸತೊಡಗಿದನು ರಾತ್ರಿಯೆಲ್ಲವೂ ಇದರ ಬಗ್ಗೆ ಆಲೋಚಿಸಿದ ನಂತರ ಆ ವೃದ್ಧ ಮಹಿಳೆಯನ್ನು ಮದುವೆಯಾದರೆ ಆಕೆಯ ಕೋರಿಕೆ ನೆರವೇರಿಸಬಹುದು ಇದರ ಬಗೆಗಿನ ಹೆಚ್ಚಿನ ವಿಚಾರವನ್ನು ಅಲ್ಲಿನ ಹಿರಿಯರನ್ನು ಕೇಳಿ ತಿಳಿದುಕೊಳ್ಳಬೇಕೆಂದು ಮಾರನೇ ದಿನ ಅಲ್ಲಿ ಹಿರಿಯರಾದ ಆಲಿಂ ಸಾಹಿಬ್ ಬಳಿ ಹೋಗುತ್ತಾನೆ ಅಲ್ಲಿ ಈ ಸಂಪೂರ್ಣ ವಿವರಣೆಯನ್ನು ವಿವರವಾಗಿ ವಿವರಿಸುತ್ತಾನೆ ತನ್ನ ಉದ್ದೇಶವನ್ನು ಸಹ ಹೇಳುತ್ತಾನೆ ಆತನ ಮಾತುಗಳನ್ನು ಕೇಳಿದ ಬಳಿಕ ಆಲಿಂ ಸಾಹಿಬ್ ನಿನ್ನ ನಿರ್ಧಾರದಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ ಹೀಗೆ ಮಾಡುವುದರಿಂದ ಯಾವುದೇ ರೀತಿಯ ತೊಂದರೆ ಇಲ್ಲ ಎಂದು ಹೇಳುತ್ತಾನೆ ಆಲಿಂ ಸಾಹಿಬ್ನಿಂದ ಅನುಮತಿ ಸಿಕ್ಕಿದ ನಂತರ ಅಬ್ದುಲ್ ಕರೀಂ ನೇರವಾಗಿ ಆ ವೃದ್ಧ ಮಹಿಳೆಯ ಮನೆಗೆ ಹೋಗಿ ನೀವು ಅನುಮತಿ ಕೊಟ್ಟರೆ ನಿಮ್ಮನ್ನು ಮದುವೆಯಾಗುತ್ತೇನೆಂದು ಆ ನಂತರ ನಿಮ್ಮ ಕೋರಿಕೆ ಖಂಡಿತ ನೆರವೇರಿಸುತ್ತೇನೆಂದು ಮತ್ತು ಈಗ ಆಲಿಂ ಸಾಹಿಬ್ ಹೇಳಿದ್ದನ್ನು ಆ ವೃದ್ಧ ಮಹಿಳೆಯ ಬಳಿ ಹೇಳುತ್ತಾನೆ ಆಗ ಆ ಮಹಿಳೆ ಮೊದಲಿಗೆ ಯೋಚಿಸಿದಳಾದರೂ ನಂತರ ಮದುವೆಗೆ ಅಂಗೀಕರಿಸಿದಳು ಆಗ ಕರೀಂ ಆ ವೃದ್ಧ ಮಹಿಳೆಯನ್ನು ವಿವಾಹವಾಗಿ ಮ್ಯಾರೇಜ್ ಸರ್ಟಿಫಿಕೇಟ್ ಅನ್ನು ರಿಜಿಸ್ಟರ್ ಮಾಡಿಸಿದನು ನಂತರ ಆ ಮಹಿಳೆ ಒಂದಿಷ್ಟು ಹಣವನ್ನು ಯುವಕನಿಗೆ ನೀಡಿ ಈ ಹಣ ಯಾತ್ರೆಗೋಸ್ಕರವೇ ಕೂಡಿಟ್ಟಿದ್ದು ಎಂದು ಹೇಳುತ್ತಾಳೆ ಆ ನಂತರ ಆ ಇಬ್ಬರೂ ಸೇರಿ ಮೆಕ್ಕಾಮದೀನವನ್ನು ದರ್ಶನ ಪಡೆದರು ಈ ವಿಧವಾಗಿ ಕರೀಂ ಆ ವೃದ್ಧೆಯ ಕೋರಿಕೆಯನ್ನು ನೆರವೇರಿಸಿದನು ಆತನು ಆಕೆಯನ್ನು ತನ್ನ ಜೊತೆ ಉಮ್ರಾ ಪ್ರಯಾಣಕ್ಕೆ ಬಹಳ ಜಾಗ್ರತೆಯಿಂದ ಕರೆದೊಯ್ದನು ಯಾತ್ರೆಯನ್ನು ಪೂರ್ತಿ ಮಾಡಿಕೊಂಡು ಸುರಕ್ಷಿತವಾಗಿ ಮನೆಗೆ ವಾಪಸಾದರು ಮನೆಗೆ ಬಂದ ನಂತರ ಕರೀಂ ನಿಮ್ಮ ಕೋರಿಕೆ ನೆರವೇರಿತಲ್ಲವೇ ಈಗ ನೀವು ಇಚ್ಛಿಸುವುದಾದರೆ ಡಿವೋರ್ಸ್ ಪಡೆಯಬಹುದು ಎಂದು ಹೇಳಿದನು ಆಗ ವೃದ್ಧೆ ಡಿವೋರ್ಸ್ ಪಡೆಯುವ ಅವಶ್ಯಕತೆ ಇಲ್ಲ ನೀನು ನನ್ನನ್ನು ಹೀಗೆ ಬಿಟ್ಟು ನಿಮ್ಮ ಪಾಡಿಗೆ ನೀವು ವಿದ್ಯಾಭ್ಯಾಸ ಮುಂದುವರಿಸಿ ನನ್ನಿಂದ ನಿಮಗೆ ಯಾವುದೇ ರೀತಿಯ ತೊಂದರೆಯಾಗುವುದಿಲ್ಲ ನನ್ನ ಜೀವನದ ಕೊನೆ ಆಸೆಯನ್ನು ನೆರವೇರಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು ನಿನ್ನಿಂದಲೇ ನನ್ನ ಆಸೆ ನೆರವೇರಿತು ನಿನಗೋಸ್ಕರ ಸದಾಕಾಲ ಅಲ್ಲಾ ನನ್ನು ಪ್ರಾರ್ಥಿಸುತ್ತೇನೆ ಎಂದು ಹೇಳಿದಳು ವೃದ್ಧೆ ಆನಂತರ ವೃದ್ಧೆಯ ಆಶೀರ್ವಾದಗಳನ್ನು ತೆಗೆದುಕೊಂಡು ತನ್ನ ವಿದ್ಯಾಭ್ಯಾಸದ ಕಡೆ ಹೊರಟು ಹೋದನು ಕರೀಂ ಸಂಪೂರ್ಣವಾಗಿ ಓದುವುದರಲ್ಲಿ ಮಗ್ನನಾದನು ಎರಡು ವರ್ಷಗಳ ವಿದ್ಯಾಭ್ಯಾಸದ ಅವಧಿ ಮುಕ್ತಾಯವಾಯಿತು ಆಗ ಆತನು ತಾನು ಮದುವೆಯಾದ ಆ ವೃದ್ಧ ಮಹಿಳೆಯ ಬಗ್ಗೆ ಆಲೋಚಿಸಲು ಪ್ರಾರಂಭಿಸಿದನು ಆಕೆ ಈಗ ಏನು ಮಾಡುತ್ತಿದ್ದಾಳೋ ಎಂದು ತಿಳಿಯಬೇಕೆಂದು ಆಕೆಯನ್ನು ನೋಡಲು ಮತ್ತೆ ಆ ವೃದ್ಧೆಯ ಊರಿಗೆ ಹೋಗುತ್ತಾನೆ ವೃದ್ಧೆಯ ಮನೆಗೆ ಬರುತ್ತಾನೆ ಆದರೆ ಆಕೆಯ ಮನೆ ಬಾಗಿಲು ಮುಚ್ಚಿತ್ತು ಆಗ ಅಕ್ಕಪಕ್ಕದ ಮನೆಯವರ ಬಳಿ ಆಕೆಯ ಬಗ್ಗೆ ವಿಚಾರಿಸಿದಾಗ ಅವರು ಕೆಲವು ದಿನಗಳ ಹಿಂದೆಯೇ ವೃದ್ಧೆ ಮರಣ ಹೊಂದಿದಳೆಂದು ಹೇಳಿದರು ಯಾವುದೋ ಒಂದು ದಿನ ನನ್ನನ್ನು ಹುಡುಕಿಕೊಂಡು ಕರೀಂ ಬರುತ್ತಾನೆಂದು ಆತ ಬಂದಾಗ ಇದನ್ನು ಕೊಡಿ ಎಂದು ಒಂದು ಪತ್ರವನ್ನು ಮತ್ತು ಮನೆಯ ಬೀಗವನ್ನು ಕೊಡಿ ಎಂದು ಬದುಕಿದ್ದಾಗಲೇ ಹೇಳಿದ್ದಳು ಎಂದು ಅವರು ಬೀಗ ಮತ್ತು ಪತ್ರವನ್ನು ಕರೀಂಗೆ ನೀಡುತ್ತಾರೆ ಆಗ ಕರೀಂ ಆ ವೃದ್ಧ ಮಹಿಳೆಯ ಮನೆ ಬಾಗಿಲನ್ನು ತೆರೆದು ಒಳಗೆ ಹೋಗಿ ಆ ಪತ್ರವನ್ನು ಓದಲು ಶುರು ಮಾಡುತ್ತಾನೆ ಆ ಪತ್ರದಲ್ಲಿ ಅಬ್ದುಲ್ ಕರೀಂಗೆ ಕೃತಜ್ಞತೆಗಳನ್ನು ತಿಳಿಸಿದ್ದಳು ಆಕೆ ನನ್ನ ಮರಣದಲ್ಲಿಯೂ ಕೂಡ ಕರೀಂ ನೆರವೇರಿಸಿದ ಕೋರಿಕೆಯನ್ನು ಮರೆಯಲಾರೆ ಎಂದು ಬರೆದಿದ್ದಳು ಏಕೆಂದರೆ ನನ್ನ ಮಕ್ಕಳು ಕೂಡ ನನ್ನ ಕಷ್ಟಸುಖವನ್ನು ಎಂದಿಗೂ ವಿಚಾರಿಸಲಿಲ್ಲ ಎಂದು ಬಾಧೆ ಪಟ್ಟಿದ್ದಳು ಅಂತಹ ಪರಿಸ್ಥಿತಿಗಳಲ್ಲಿ ನನಗೆ ಆಸರೆಯಾದೆ ನಿನ್ನಿಂದಲೇ ನಾನು ದಿನವನ್ನು ಸಂದರ್ಶಿಸಲು ಸಾಧ್ಯವಾಯಿತು ನನ್ನ ಕೊನೆಯ ಆಸೆಯನ್ನು ನೆರವೇರಿಸಿದ ನಿನಗೆ ಹೇಗೆ ಕೃತಜ್ಞತೆಗಳನ್ನು ತಿಳಿಸಬೇಕೋ ತಿಳಿಯುತ್ತಿಲ್ಲ ಆದ್ದರಿಂದಲೇ ನನ್ನ ಸಂಪೂರ್ಣ ಆಸ್ತಿಯನ್ನು ನಿನ್ನ ಹೆಸರಿಗೆ ಬರೆದಿದ್ದೇನೆ ಆಸ್ತಿ ಪತ್ರಗಳನ್ನು ಮತ್ತು ಕೂಡಿಟ್ಟ ಹಣವನ್ನು ಪೆಟ್ಟಿಗೆಯಲ್ಲಿಟ್ಟಿದ್ದೇನೆ ಎಂದು ಅವೆಲ್ಲವೂ ನಿನಗೆ ಸ್ವಂತವೆಂದು ಆ ಪತ್ರದಲ್ಲಿ ಹೇಳಿದ್ದಳು ಇದನ್ನೆಲ್ಲ ಓದುತ್ತಿದ್ದ ಕರೀಂಗೆ ಕಣ್ಣಲ್ಲಿ ನೀರು ಬಂದವು ಪೆಟ್ಟಿಗೆ ತೆರೆದು ಪತ್ರಗಳನ್ನು ತೆಗೆದುಕೊಂಡನು ಆ ಪತ್ರಗಳನ್ನು ನೋಡಿ ಶಾಕ್ ಆಗಿದ್ದನು ಎಲ್ಲವೂ ಆತನ ಹೆಸರಲ್ಲಿದ್ದವು ಸಮುದ್ರ ತೀರದಲ್ಲಿರುವ ಮನೆಗೆ ಕರೀಂ ಹೆಸರೇ ಇಟ್ಟಿರುವುದು ತಿಳಿದು ಮತ್ತಷ್ಟು ದುಃಖಿತನಾಗಿದ್ದನು ಎಲ್ಲಾ ಆಸ್ತಿಯಿಂದ ಒಂದೇ ಬಾರಿಗೆ ಶ್ರೀಮಂತನಾಗಿದ್ದನು ಆಕೆಯ ಕೊನೆ ಆಸೆ ತೀರಿಸುವುದಕ್ಕೋಸ್ಕರವಷ್ಟೇ ಆಕೆಯನ್ನು ನಾನು ಮದುವೆಯಾದೆ ಆದರೆ ಆ ಯಾತ್ರೆ ಮುಗಿದ ಬಳಿಕ ನನ್ನ ಪಾಡಿಗೆ ನಾನು ವಿದ್ಯಾಭ್ಯಾಸಕ್ಕೆಂದು ಹೊರಟು ಬಿಟ್ಟೆ ಈ ಎರಡು ವರ್ಷ ಪಾಪ ಆಕೆಯ ಬಗ್ಗೆ ಒಂಚೂರು ಯೋಚಿಸಲಿಲ್ಲವಲ್ಲ ಕೊನೆ ಗಳಿಗೆಯಲ್ಲಿ ಆಕೆಗೆ ಆಸರೆಯಾಗಲಿಲ್ಲ ನಾನು ಸ್ವಾರ್ಥಿಯಾಗಿಬಿಟ್ಟೆ ಆದರೆ ನಿಸ್ವಾರ್ಥಿಯಾದ ಆಕೆ ಈಗ ನನ್ನ ಜೀವಿತಾವಧಿಗೂ ಆಗಿ ಉಳಿಯುವಷ್ಟು ಆಸ್ತಿಯನ್ನು ನನಗೆ ನೀಡಿದ್ದಾಳೆ ಎಂದು ತುಂಬಾನೇ ಬಾಧೆ ಪಟ್ಟನು ಯಾರ ಮೇಲೆಯೂ ಕೋಪವಿಲ್ಲದ ಆ ವೃದ್ಧ ಮಹಿಳೆಯ ನಿಸ್ವಾರ್ಥ ಪ್ರೀತಿಗೆ ಮುರುಗಿದನು ಆ ವೃದ್ಧ ಮಹಿಳೆಯ ಕೊನೆ ಆಸೆಯನ್ನು ತೀರಿಸಿದ್ದಕ್ಕೆ ಅಲ್ಲ ಕರೀಂಗೆ ಈ ಬಹುಮಾನವನ್ನು ನೀಡಿದ್ದಾನೆ ಅಂದರೆ ಸ್ನೇಹಿತರೆ ಒಳ್ಳೆಯ ಮನಸ್ಸಿನಿಂದ ನಾವು ಯಾರಿಗಾದರೂ ಒಳ್ಳೆಯದನ್ನು ಮಾಡಿದರೆ ನಮಗೂ ಕೂಡ ಒಳ್ಳೆಯದಾಗುತ್ತದೆಂದು ಈ ಕಥೆಯ ಮೂಲಕ ತಿಳಿಯಬಹುದು ಮತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ ಧನ್ಯವಾದಗಳು